ಅಧ್ಯಕ್ಷರೆ, ಇತ್ತೀಚೆಗೆ ನಿಧನರಾಗಿರುವಂತಹ ಹಲವಾರು ಗಣ್ಯರು, ಹಿರಿಯರು ಇವರೆಲ್ಲರ ವಿಚಾರದಲ್ಲಿ ಈ ವಿಧಾನಸಭೆ ಅಧಿವೇಶನದಲ್ಲಿ ಸಂತಾಪ ಸೂಚನೆಯನ್ನು ತಂದಿರುವುದನ್ನು ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಡಿಬಿ ಚಂದ್ರೇಗೌಡರ ಬಗ್ಗೆ ಮಾತನಾಡಿದ್ದಾರೆ ಹಲವಾರು ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಹಿರಿಯ ಸದಸ್ಯರು ಅವರ ವಿಚಾರದಲ್ಲಿ ಮಾತನಾಡಿದ್ದಾರೆ. ನನಗೂ ಕೂಡ ಡಿಬಿ ಚಂದ್ರೇಗೌಡರು ಅತ್ಯಂತ ಆತ್ಮೀಯರು. ಅವರ ಮತ್ತು ನನ್ನ ಸಂಬಂಧ ಬಹಳ ಅನ್ಯೋನ್ಯವಾಗಿತ್ತು. ನಾನು ಮೊದಲು 1985ರಲ್ಲಿ ವಿಧಾನಸಭೆಗೆ ಮೊದಲೇ ಸಲ ಆಯ್ಕೆಯಾಗುವಂತಹ ಹಿಂದಿನ ಸಂದರ್ಭದಲ್ಲಿ ಅವರು ನರಗುಂದದಲ್ಲಿ ನಡೆದಂತಹ ಒಂದು ರೈತರ ವಿಚಾರದಲ್ಲಿ ಬೆಂಗಳೂರುವರೆಗೆ ಕಾಲ್ನಡಿಗೆ ನಡೆದು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ರು. ಅವ್ರ ವಿಚಾರದಲ್ಲಿ ಪ್ರಭಾವಿತರಾಗಿದ್ವಿ ನಾವು. ಹಾಗೆ ಅವ್ರ ಹಿಂದೆ ಕ್ರಾಂತಿರಂಗ ಸೇರಿದಾಗ ನಾವೆಲ್ಲ ಕ್ರಾಂತಿರಂಗ ಸೇರಿದ್ವಿ. ಅವ್ರ ಜೊತೆಗೆ ಅಬ್ದುಲ್ ನಜೀರ್ ಸಾಹೇಬ್ರು ಅವರೆಲ್ಲರ ಜೊತೆಗೆ ನಾವೆಲ್ಲ ಬಂಗಾರಪ್ಪನವ್ರ ಜೊತೆಗೆ. ಹೀಗಾಗಿ ಅವ್ರ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೆ. ಮುಂದೆ ನಾವು 85ರಲ್ಲಿ ಪ್ರಥಮ ಬಾರಿ ಶಾಸಕನಾದಾಗ ನಮಗೆ ವಿಧಾನಸಭೆಯ ಕಲಾಪಗಳ ಬಗ್ಗೆ, ಮಾತಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ತಿಳುವಳಿಕೆಗಳನ್ನು ಕೊಡ್ತಾ ಇದ್ರು. ತದನಂತರ 1989ರಲ್ಲಿ ನಾನು ಆಯ್ಕೆಯಾದೆ ಮತ್ತೆ ಎರಡನೇ ಬಾರಿಗೆ. ಅವರು ಲೀಡರ್ ಆಫ್ ದ ಅಪೋಸಿಷನ್, ಐ ಆಮ್ ದ ಚೀಫ್ ವಿಪ್ ಆಫ್ ದಿ ಅಪೋಸಿಷನ್. ಹೀಗಾಗಿ ಪ್ರೊಸೀಜರ್ಸ್ ಅನ್ನ ಇದನ್ನ ಎಲ್ಲನ ಕಾನೂನು ಹೇಗೆ ನಾವು ನಿರೂಪಿಸಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸಿಕೊಡ್ತಾ ಇದ್ರು. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಬಹಳಷ್ಟು ಜನ ನಾವು ಶಾಸಕರಾಗ್ತೇವೆ, ಬಹಳಷ್ಟು ಜನ ನಾವು ಮಂತ್ರಿಗಳಾಗ್ತೇವೆ, ಪ್ರೊಸೀಜರ್ನ ಫಾಲೋ ಮಾಡೋದು, ಹೇಗೆ ನಡ್ಕೋಬೇಕು ಸದನದಲ್ಲಿ ಅಂತ ಕಲಿಯೋದಿಲ್ಲ. ಅದಕ್ಕೆ ಅವ್ರು ಕಲಿಸ್ತಿದ್ರು. ಸಭಾಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮಂತ್ರಿಗಳಾಗಿ, ಒಬ್ಬ ಸಂಸದೀಯ ಒಳ್ಳೆಯ ಪಟುವಾಗಿ, ಕಾನೂನು ಪಂಡಿತರಾಗಿ ಸಮಾಜ ಸೇವೆಯನ್ನು ಮಾಡಿ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು, ಆದರೆ ನಿಧನ ಯಾರು ನಿಲ್ಲಿಸ್ಲಿಕ್ಕಾಗಲ್ಲ, ನಮ್ಮನ್ನು ಅಗಲಿದ್ದಾರೆ. ಈಗ ಅವರ ವಿಚಾರದಲ್ಲಿ ನಾವೆಲ್ಲರೂ ಸಾಂಪ್ರದಾಯಿಕವಾಗಿ ಮಾತಾಡ್ತೇವೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆಯ್ತು, ಸರಿ ಅವರವರ ಇದು. ಆದರೆ ನಾನು ತಮ್ಮ ಮುಖಾಂತರ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ, ಅವರ ವಿಚಾರದ ಬಗ್ಗೆ ಒಂದು ಲೆಜಿಸ್ಲೇಚರಿಂದ ಒಂದು ಸ್ಪೆಷಲ್ ಬುಕ್ ಅನ್ನು ತರಬೇಕು, ಪುಸ್ತಕವನ್ನು. ಅವರ ವಿಚಾರಗಳು ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು, ಓದಬೇಕು. ಅವರು ಮಾಡಿದಂಥ ಒಳ್ಳೆ ಭಾಷಣಗಳು, ಅವರು ಒಳ್ಳೆ ಹೋರಾಟ ಮಾಡಿದಂಥ ವಿಚಾರಗಳು, ಅವರು ತಮ್ಮ ಆಟೋಬಯೋಗ್ರಫಿ ತಂದಿದ್ದಾರೆ, ನಾನು ನೋಡಿದೆ ಅದನ್ನು. ಆದರೆ ನಾವು ವಿಧಾನಸಭೆಯಿಂದ ಅಧಿಕೃತವಾಗಿ ತಂದರೆ ಅದಕ್ಕೆ ಬಹಳ ಮನ್ನಣೆ ಸಿಗ್ತದೆ. ಅದರ ಬಗ್ಗೆ ವಿಧಾನಸಭೆಯ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸಭಾನಾಯಕರು ಮತ್ತು ಎಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಒಳ್ಳೆಯ ಪುಸ್ತಕವನ್ನು ಅವ್ರ ಬಗ್ಗೆ ತರಬೇಕು ಅಂತ ಹೇಳಿ ನಾನು ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ. ಮತ್ತು ಅದರ ಜೊತೆಗೆ ಅಧ್ಯಕ್ಷರೇ, ಈಗಾಗಲೇ ಸಾಕಷ್ಟು ವಿಚಾರಗಳು ಅದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ. ಇನ್ನು ಶ್ರೀರಂಗದೇವರು ಹಲೋ, ನಮ್ಮ ಜಿಲ್ಲೆಯವರು, ಬಹಳ ಒಳ್ಳೆಯ ಸಜ್ಜನ ವ್ಯಕ್ತಿ. ನನ್ನ ಜೊತೆಗೆ ಅವರು ಒಂದು 3 ಸಾರಿ MLA ಆಗಿದ್ರು, ಅಂದ್ರೆ 5 ಸಾರಿ ಅವರು MLA, ನನ್ನ ಜೊತೆಗೆ ಒಂದು 3 ಸಾರಿ MLA ಆಗಿದ್ರು. ಅವ್ರನ್ನ ಬಹಳ ಸರಳವಾಗಿದ್ದಂತ ಒಳ್ಳೆ ವ್ಯಕ್ತಿ, ರಾಜಮನೆತನದಿಂದ ಬಂದಿದ್ರು ಕೂಡ ಹಲವಾರು ಪ್ರಮುಖ ಮುಖಂಡರು, ಪ್ರಮುಖ ಸದಸ್ಯರು ಮಾತನಾಡಿದಾಗೆ ಸರಳ ಮತ್ತು ಅತ್ಯಂತ ಸಜ್ಜನ ವ್ಯಕ್ತಿ. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕಿದನ್ನ ಅಧ್ಯಕ್ಷರೇ. ಅವರು ಮಂತ್ರಿಗಳಾಗಿದ್ರು, ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ. ನಾನು ತುಂಗಭದ್ರಾ ಡ್ಯಾಮ್ ಅನ್ನ ಒಂದು ದಿವಸ ನನ್ನ ಕುಟುಂಬದ ಜೊತೆಗೆ ಅಲಾಂಗ್ ವಿತ್ ಮೈ ವೈಫ್ ಐ ಸ್ಟೇಡ್ ಇನ್ ಎ ಗೆಸ್ಟ್ ಹೌಸ್. ರೂಮ್ ನಂಬರ್ 1 ಯಾವಾಗಲೂ ಮಂತ್ರಿಗಳಿಗೆ ಇಟ್ಟಿರ್ತಾರೆ, ನನಗೆ ಯಾವುದೋ ಒಂದು ರೂಮ್ ನಂಬರ್ 2 ರೂಮ್ ನಂಬರ್ 3 ಕೊಟ್ಟಿದ್ರು. ಆ ಮಂತ್ರಿಗಳು ಬಂದ ತಕ್ಷಣ ಈ ರೂಮಲ್ಲಿ ಯಾರಿದ್ದಾರೆ, ರಾಯರೆಡ್ಡಿ ಅವರು ಇದ್ದಾರೆ ಅಂದ್ಕೊಂಡು ನನ್ನ ರೂಮಿಗೆ ಬಂದ್ರು. ನನ್ನ ಹೆಂಡತಿ, ಮೈ ವೈಫ್ ವಾಸ್ ದೇರ್. ಅವ್ರು ನೋಡಿದ್ದಾರೆ, ನೀವ್ಯಾಕೆ ಇಲ್ಲಿದ್ದೀರಿ, ನೀವು ನನ್ನ ರೂಮಿಗೆ ಬನ್ನಿ ಅಂತ ಹೇಳಿ ಬಲವಂತ ಮಾಡಿ ಆ ರೂಮ್ ನಂಬರ್ 1 ಕರ್ಕೊಂಡು ಹೋದ್ರು. ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರೆ, ಯು ಕಮ್ ವಿತ್ ಅ ಫ್ಯಾಮಿಲಿ
ಏನ್ರಿ ನೀವು ಕುಟುಂಬದ ಜೊತೆಗೆ ಬಂದಿದ್ದೀರಿ, ದೊಡ್ಡ ರೂಮ್ ಇರಲಿ ಅಂತ ಹೇಳಿ ಎಷ್ಟು ಸಜ್ಜನಿಕೆಯಿಂದ ಕೈ ಹಿಡಿದು ಕಳ್ಕೊಂಡು ಹೋದ ನನಗೆ ಶಾಕ್ ಆಯ್ತು. ನನಗೆ ವಾಟ್ ಎ ಮ್ಯಾನ್ ಈಸ್ ಅಂತ. ಅದಕ್ಕೆ ಯಾಕೆ ಈ ಉದಾಹರಣೆ ಹೇಳಿದಂದ್ರೆ ಎಲ್ಲರೂ ಸಜ್ಜನರು ಎಷ್ಟು ಸರಳಿದ್ದಾರೆ ಅನ್ನೋದ್ರ ಸಲುವಾಗಿ ಇದೊಂದು ನನಗೆ ಆದಂತ ಅನುಭವದ ಉದಾಹರಣೆ ಹೇಳಿದೆ. ಬಹಳ ಸಜ್ಜನ ವ್ಯಕ್ತಿ ಅವರು ನಮ್ಮನ್ನ ಅಗಲಿದ್ದಾರೆ. ಅದೇ ತರ ವೆಂಕಟೇಶಪ್ಪನವರು, ಶ್ರೀಕಾಂತ್ ಭೀಮಣ್ಣವರು, ವಿಲಾಸ್ ಅಲ್ಮೇಲ್ಕರ್ ಅವರು, ಆಚಾರ್ಯ ಅವರು ಮತ್ತು ವೀರ ಯೋಧರು ಕೂಡ ನಮ್ಮನ್ನ ಅಗಲಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಸಂತಾಪವನ್ನ ವ್ಯಕ್ತಪಡಿಸಿ ಅವರ ಕುಟುಂಬಕ್ಕೆ ಅವರ ಅಗಲಿದ ಧೈರ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.